ಫ್ರೆಂಡ್ಸ್, ಪ್ರೀತಿ ಅನ್ನೋದು ಅಮೃತ ಬಿಂದು ಇದ್ದ ಹಾಗೆ ಈ ಒಂದು ಭೂಲೋಕದ ಅಮೃತ ಎಲ್ಲರ ಎದೆಯನ್ನು ಸ್ಪರ್ಶಿಸಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಅಂತ ಹೇಳ್ತಾ ಹೃದಯದಲ್ಲಿ ಇದೇನಿದು ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಮಾಧವಿ. ಇಂದು ಯಾರ್ಯಾರು ಎಲ್ಲಿಂದ ಯಾರಿಗೋಸ್ಕರ ಪ್ರೇಮ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇ ಒಂದು ಪತ್ರ ಬಂದಿದೆ ಮೈಸೂರಿನಿಂದ. ರಾಹುಲ್ ಅವರು ವಿದ್ಯಾಗೋಸ್ಕರ ಸುಂದರವಾದಂಥ ಕವನವನ್ನ ಕಳಿಸ್ಕೊಟ್ಟಿದ್ದಾರೆ. ಈ ಕವನದಲ್ಲಿ ವಿದ್ಯಾಗೋಸ್ಕರ ಏನನ್ನ ಹೇಳ ಬಯಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ನನ್ನ ನಿನ್ನ ಬಂಧವು ನೂರ್ ಕಾಲ ಇರಲೆಂದು ಬೆಸೆದರು, ನೂರೊಂದು ವರ್ಷ ಬಾಳೆಂದು ಹರಸಿದರು. ನೀನೇ ನನ್ನ ಪಟ್ಟದರಸಿ ಪ್ರೀತಿಯನ್ನು ಬಯಸಿ ಬಾಸಿಂಗವ ತೊಡಿಸಿ ಬರಸೆಳೆದು ಮುತ್ತಿನ ಬಳೆಯ ಮೂಗುತಿಯ ನಾ ಕೊಡಿಸಿ ಒಲವನ್ನು ತೋರಿದವರು. ಅತ್ತಿತ್ತ ಬಿಡೆನು ನಿನ್ನ ಏಳು ಸುತ್ತಿನ ಒಡತಿಯ ನಾ ಮಾಡಲೇನು. ಅತ್ತಿತ್ತ ನಾನಿನ್ನ ಬಿಡನು ನಿನ್ನನ್ನು ಏಳು ಸುತ್ತಿನ ಒಡತಿಯ ನಾನು ಮಾಡಲೇನು. ನನ್ನ ಹೃದಯ ಸಿಂಹಾಸನದ ಗುಡಿಯಲ್ಲಿಟ್ಟಿದ್ದೇನು, ಅದರಲ್ಲಿ ನೀವು ವಿರಾಜಿಸುವಿ ಏನು ಅಂತ ಕೇಳ್ತಾ ಇದ್ದಾರೆ. ಹೃದಯ ಸಿಂಹಾಸನದಲ್ಲಿ ವಿರಾಜಿಸಲು ನೀವು ರೆಡಿ ಇದ್ದೀರಾ ಇಲ್ವಾ ಅಂತ ರಾಹುಲ್ ಅವರು ತಿಳ್ಕೋಬೇಕಾಗಿದೆ. ವಿದ್ಯಾ, ಈಗ ನಿಮಗಾಗಿ ಹಾಗೂ ರಾಹುಲ್ಗಾಗಿ ಈ ಒಂದು ಪ್ರೇಮಗೀತೆ.